ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1993 ಕೋವಿಡ್ ಸೋಂಕಿನ ಪ್ರಕರಣಗಳು ದೃಢಪಟ್ಟಿದ್ದು ಒಟ್ಟು ಸೋಂಕಿತ ಪ್ರಕರಣಗಳ ಸಂಖ್ಯೆ 35365 ಆಗಿದೆ ಇದರಲ್ಲಿ 25148 ಪ್ರಕರಣಗಳು ಪ್ರಸಕ್ತ ಸಕ್ರಿಯವಾಗಿದ್ದು ವೈದ್ಯಕೀಯ ನಿಗಾದಲ್ಲಿವೆ ಕಳೆದ 24 ಗಂಟೆಗಳಲ್ಲಿ 564 ರೋಗಿಗಳು ಚೇತರಿಸಿಕೊಂಡಿದ್ದು ಒಟ್ಟಾರೆ 9064 ಮಂದಿ ಗುಣಮುಖರಾಗಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ದೇಶದಲ್ಲಿ ಚೇತರಿಕೆ ದರ ನಿರಂತರವಾಗಿ ಹೆಚ್ಚಾಗುತ್ತಿದ್ದು ಶೇಕಡಾ 25.37 ಆಗಿರುವುದು ಆಶಾದಾಯಕ ಸಂಗತಿ ಎಂದು इस तरीके से हम देखते हैं तो हम पाते हैं कि हमारा रिकवरी रेट निरंतर बढ़ते हुए अब 25.37% हो चुका है। जैसे कि आप सभी को पता है कि देश के विभिन्न जिलों को रेड ऑरेंज और ग्रीन जोन में बांटा गया है। राज्य और जिला प्रशासन द्वारा कंसंट्रेटेड एफर्ट्स करते हुए यह इंश्योर करना है कि जिन भी जिलों में केस आए हैं यानी कि रेड या ऑरेंज डिस्ट्रिक्ट वहां पर इफेक्टिव और स्ट्रिंजेंट कंटेन मेजर्स के थ्रू चेन ऑफ ट्रांसमिशन को ब्रेक किया जाए। मैपिंग ऑफ केसेज एंड कॉन्टैक्ट यानी कि जितने भी केसेज आए हैं उनको और उनके कॉन्टैक्ट को मैप किया जाए। वह केसेज और उनके कॉन्टैक्ट उनका ज्योग्राफिकल डिस्पर्शन क्या है उसको एनालाइज किया जाए। उसके साथ ही एक वेल डिफाइंड पैरामीटर जिसमें कि सारे रूल्स को प्रॉपरली और तरीके से इन्फोर्स किया जा सकता है उन क्राइटेरिया को कंसिडरेशन में लेते हुए जहां पर भी ये केसेस आए हैं वहां पर एक कंटेनमेंट जोन डिलीनेट किया जाना चाहिए। अर्बन एरियाज में जैसे कि कोई रेजिडेंशियल कॉलोनी हो सकती है कोई मोहल्ला हो सकता है कोई म्युनिसिपल वार्ड हमारा जो जवाबदारी है वो है अधिकारयुत समिति मूरर अध्यक्ष पीडी वघेल ದೇಶದಲ್ಲಿ 75,000 ವೆಂಟಿಲೇಟರ್ಗಳ ಬೇಡಿಕೆ ಇದ್ದು 90,000 ವೆಂಟಿಲೇಟರ್ಗಳು ಲಭ್ಯವಿದೆ 60,000 ವೆಂಟಿಲೇಟರ್ಗಳಿಗೆ ಈಗಾಗಲೇ ಬೇಡಿಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಅತ್ಯವಶ್ಯಕ ವೈದ್ಯಕೀಯ ಉಪಕರಣಗಳು ಅಂದರೆ ವೆಂಟಿಲೇಟರ್ N95 ಮಾಸ್ಕ್ ಪಿಪಿಇ ಆಕ್ಸಿಜನ್ ಸಿಲಿಂಡರ್ ಆರ್ಎನ್ಎ ವಿಸ್ತರಣಾ ಕಿಟ್ ಪರೀಕ್ಷಾ ಕಿಟ್ ಇತ್ಯಾದಿಯ ಲಭ್ಯತೆ ಖಾತ್ರಿಪಡಿಸುವ ಜವಾಬ್ದಾರಿ ತಮ್ಮ ಸಮಿತಿಯದಾಗಿದ್ದು ಇದನ್ನು ನಿರ್ವಹಿಸಲಾಗುತ್ತಿದೆ ಎಂದರು कि ये बहुत ही ज्यादा ये सब चीजें मैंने जो बताया उसका बहुत बड़ा डिमांड था ग्लोबल डिमांड अभी है और पूरा विश्व उसको परचेज करना चाहता है पूरे विश्व में से उसका प्रोक्योरमेंट चल रहा है ये हमारा एक सबसे बड़ा चैलेंज है। इसमें दूसरा चैलेंज था कि वो हमारा अब तक भारत में ये लार्जली इम्पोर्ट होता था और जो बनता था वो भी बहुत कम बनता था। ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಭಾರತೀಯ ಆಹಾರ ನಿಗಮದಿಂದ 62 ಲಕ್ಷ ಟನ್ ಗೋಧಿ ಮತ್ತು ಅಕ್ಕಿಯನ್ನು ರಾಜ್ಯಗಳಿಗೆ ಸಾಗಿಸಲಾಗಿದ್ದು ಭಾರತೀಯ ರೈಲ್ವೆ 13 ಲಕ್ಷಕ್ಕೂ ಹೆಚ್ಚು ವ್ಯಾಗನ್ ಅವಶ್ಯಕ ವಸ್ತುಗಳ ಸಾಗಣೆ ಮಾಡಿದ್ದರೆ ನಾಗರಿಕ ವಿಮಾನಯಾನ ಸಚಿವಾಲಯ 416 ಲೈಫ್ಲೈನ್ ಉಡಾನ್ ವಿಮಾನಗಳ ಮೂಲಕ ಅವಶ್ಯಕ ವಸ್ತುಗಳ ಸಾಗಣೆ ಮಾಡಿವೆ ಎಂದು ತಿಳಿಸಿದರು ಅಂತಾರಾಜ್ಯ ಸರಕು ಸಾಗಣೆ ವಾಹನಗಳ ಓಡಾಟ ಸುಗಮವಾಗಿದೆ ಆದಾಗ್ಯೂ ಇದರಲ್ಲಿ ಇನ್ನೂ ಸುಧಾರಣೆ ಮಾಡಲು ಗೃಹ ಸಚಿವಾಲಯ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದು ಮಾರ್ಗಸೂಚಿಗಳನ್ನು ನೀಡಿದೆ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಮತ್ತು ಅವಶ್ಯಕ ವಸ್ತುಗಳ ಪೂರೈಕೆಗೆ ಈ ಕ್ರಮ ಅನಿವಾರ್ಯ ಎಂದು ತಿಳಿಸಿದರು ಬೇರೆ ರಾಜ್ಯಗಳಲ್ಲಿ ಲಾಕ್ಡೌನ್ನಿಂದ ಉಳಿಯುವಂತಾಗಿರುವ ಯಾತ್ರಿಕರು ವಿದ್ಯಾರ್ಥಿಗಳು ವಲಸೆ ಕಾರ್ಮಿಕರುಗಳ ಸಂಚಾರಕ್ಕಾಗಿ ಶ್ರಮಿಕ್ ವಿಶೇಷ ರೈಲುಗಳ ಸಂಚಾರಕ್ಕೂ ಗೃಹ ಸಚಿವಾಲಯ ಮಾರ್ಗಸೂಚಿಗಳನ್ನು ನೀಡಿದೆ ಈ ಪ್ರಯಾಣದ ವೇಳೆ ಆರೋಗ್ಯಕ್ಕೆ ಸಂಬಂಧಿಸಿದ ಶಿಷ್ಟಾಚಾರ ಪಾಲನೆ ಕಡ್ಡಾಯ ಎಂದು ತಿಳಿಸಿದರು ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಗಡಿ ಭದ್ರತಾ ಪಡೆ ಅಸ್ಸಾಂ ರೈಫಲ್ಸ್ ಭಾರತ ಟಿಬೆಟ್ ಗಡಿಪಡೆ ಕೈಗಾರಿಕಾ ಸುರಕ್ಷತಾ ಪಡೆ ಎನ್ಡಿಆರ್ಎಫ್ ಸಿಆರ್ಪಿಎಫ್ ಸೇರಿದಂತೆ ಹಲವು ಪಡೆಗಳು ಜೊತೆಯಾಗಿ ನಿಂತು ಲಾಕ್ಡೌನ್ ಪಾಲನೆಗೆ ವಿಶೇಷ ಕೊಡುಗೆ ನೀಡುತ್ತಿವೆ ಹಲವು ಪಡೆಗಳು ರಕ್ತದಾನ ಶಿಬಿರ ಏರ್ಪಡಿಸಿ ನೆರವಾಗಿದ್ದರೆ ಮತ್ತೆ ಕೆಲವು ಪಡೆಗಳು ತಮ್ಮ ವೈದ್ಯಕೀಯ ಪಡೆಗಳನ್ನು ನಿಯೋಜಿಸಿವೆ ಸಿಆರ್ಪಿಎಫ್ ಟೆಲಿಮೆಡಿಸಿನ್ ಸೌಲಭ್ಯವನ್ನು ಒದಗಿಸುತ್ತಿದೆ ಎಂದು ಹೇಳಿದರು ಈ ಮಧ್ಯೆ ವಲಸೆ ಕಾರ್ಮಿಕರ ವಿಶೇಷ ಶ್ರಮಿಕ್ ರೈಲು ಲಿಂಗಂಪಲ್ಲಿಯಿಂದ ಅತಿಯಾಗಿ 1225 ಪ್ರಯಾಣಿಕರನ್ನು ಹೊತ್ತು ಸಾಗಿತು ವಲಸೆ ಕಾರ್ಮಿಕರನ್ನು 56 ಬಸ್ಗಳಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಕರೆತಂದು ವೈಯಕ್ತಿಕ ಅಂತರ ಕಾಯ್ದುಕೊಂಡು ವ್ಯವಸ್ಥೆ ಮಾಡಲಾಗಿತ್ತು ಎಂದು ತಿಳಿಸಿದರು इसके लिए संबंधित राज्य सरकारें एवं रेलवे बोर्ड उचित व्यवस्था करेंगे
और सभी हेल्थ प्रोटोकॉल्स का अनुपालन सुनिश्चित करेंगे। आज मैं आप लोगों के साथ थोड़ा अपने जो हमारे केंद्रीय सशस्त्र पुलिस बल है उनका जो योगदान दिया जा रहा है COVID-19 की लड़ाई में उसके बारे में कुछ जानकारी आपके साथ शेयर करना चाहती हूँ। हमारे जो केंद्रीय सशस्त्र पुलिस बल है जैसे असम राइफल्स, बॉर्डर सिक्योरिटी फोर्स, सेंट्रल रिजर्व पुलिस फोर्स, सेंट्रल इंडस्ट्रियल सिक्योरिटी फोर्स, इंडो तिब्बतन बॉर्डर पुलिस, नेशनल सिक्योरिटी गार्ड, सशस्त्र सीमा बल।